ಅವಳು ಗ್ಲಾಮರಸ್ನ ಬೆಡಗಿ, ಸಿನಿಮಾ ಫ್ಯಾಷನ್ನಲ್ಲಿ ಸಖತ್ ಮೋಡಿ ಮಾಡಿದಾಕೆ. ಈಗ ಡಿ ಕೆ ಬ್ರದರ್ಸ್ ವಿರುದ್ಧ ಕಾಂಟೆಸ್ಟ್ ಮಾಡಲು ರೆಡಿಯಾಗಿದ್ದಾಳೆ. ಇದುವೇ ಈ ಹೊತ್ತಿನ ವಿಶೇಷ ನಿಶಾ ನಿಶಾ. ನಾನು ಶ್ರುತಿ. ಆಕೆ ಸಖತ್ ಹಾಟ್ ಆಗಿರುವ ಚಂದುಳ್ಳಿ ಚೆಲುವೆ, ಫ್ಯಾಷನ್ ಲೋಕದಲ್ಲಿ ಸಿನಿಮಾ ರಂಗದಲ್ಲಿ ಆಮೆ ಕಾಲಿಡುತ್ತಿರುವ ಬೆಡಗಿ, ಈ ಮುದ್ದು ಮುದ್ದಾದ ಹುಡುಗಿ ಈಗ ರಾಜಕೀಯಕ್ಕೆ ನಿಂತಿದ್ದಾಳೆ. ಹೌದು, ಲೋಕಸಭಾ ಚುನಾವಣೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿರುವ ಈ ಹಾಟ್ ಗರ್ಲ್ ಈಗ ಸಖತ್ ಸುದ್ದಿಯಲ್ಲಿದ್ದಾಳೆ. ಹೀಗೆ ಫ್ಯಾಷನ್ ಲೋಕದಲ್ಲಿ ಸಖತ್ ಹಾಟ್ ಆಗಿ ಪೋಸ್ ನೀಡುತ್ತಿರುವ ಬೆಡಗಿ ಹೆಸರು ನಿಶಾ ಯೋಗೇಶ್ವರ್. ಎಸ್, ಮಾಜಿ ಶಾಸಕ ಯೋಗೇಶ್ವರ್ ಮಗಳು ಈ ಬೆಡಗಿ ಅಪ್ಪನಂತೆ. ರಾಜಕೀಯ ಸೇವೆ ಮಾಡೋ ಉದ್ದೇಶದಿಂದ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ ನಿಶಾ. ಇನ್ನು ನಡೆಯುತ್ತಿರುವ ಲೋಕಸಭಾ ಚುನಾವಣೆ ಅಣಿಯಾಗಿರುವ ನಿಶಾಗೆ ಟಿಕೆಟ್ ನೀಡುವಂತೆ ಅಪ್ಪ ಸಿಪಿ ಯೋಗೇಶ್ವರ್ ಬಿಜೆಪಿ ಮುಖಂಡರ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದೆ. ಎಸ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವ ಡಿ ಕೆ ಸುರೇಶ್ ಅವರಿಗೆ ಹೆಣ್ಣಿನ ದೋಷವಿದೆಯಂತೆ. ಹೀಗಾಗಿ ಈ ಬಾರಿ ಚುನಾವಣೆಯಲ್ಲಿ ಸುರೇಶ್ ಅವರ ವಿರುದ್ಧ ನಿಶಾಳನ್ನ ಕಣಕ್ಕಿಳಿಸಲು ಸಿಪಿ ಯೋಗೇಶ್ವರ್ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ಮುಖಂಡರು ಹಸಿರು ನಿಶಾನೆ ತೋರಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ಸಖತ್ ಹಾಟ್ ಹಾಟ್ ಆಗಿರುವ ನಿಶಾ ಯೋಗೇಶ್ವರ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡಲು ಇದ ಬೆಸ್ಟ್ ಚಾನ್ಸ್ ಅಂತ ಇದ್ದಾರೆ. ಒಂದು ವೇಳೆ ನಿಶಾಳಿಗೆ ಬಿಜೆಪಿ ಟಿಕೆಟ್ ಫೈನಲ್ ಆದ್ರೆ ಪಾಟೀಲ್ ಹುಡುಗರ ಎಂಟ್ರೋಲ್ ಜಾಸ್ತಿ ಆಗೋದು ಗ್ಯಾರಂಟಿ.